ಮಕ್ಕಳಿಗೆ ಗೊತ್ತಾಯ್ತಾ ಭತ್ತ ಹೇಗೆ ಮಾಡೋದು ಅಂತೇಳಿ? ಇಲ್ಲ, ಇನ್ನೂ ಇದರಲ್ಲಿ ಕತೆ ಇದೆ. ಅಷ್ಟೇ ಅಲ್ಲ, ನೀವು ಬಂದು ನಾಟಿ ಮಾಡಿದ್ದೀರಿ, ಅದಕ್ಕಿಂತ ಮೊದಲು ಉತ್ತಿದ್ದೀರಾ, ಉಳುಮೆ ಮಾಡಿದ್ದೀರಾ? ಯಾವುದರಲ್ಲಿ ಉಳುಮೆ ಮಾಡೋದು? ಕೋಣಗಳಿಗೆ ಅಥವಾ ಎತ್ತುಗಳಿಗೆ? ಕೋಣ ಅಂದರೆ ಅದು ನೋಡಿದಿರ ಕೋಣ, ಆ ಕಂಬಳದಲ್ಲಿ ಓಡಿಸ್ತಾರಲ್ವ, ಆ ಕೋಣಗಳಿಗೆ ಈ ಕುಟ್ಟಿ ಪೂಜಾರರು ಅದನ್ನು ಚೆನ್ನಾಗಿ ಮನೆಯಲ್ಲಿ ಎಣ್ಣೆ ತಿಕ್ಕಿ ಅದನ್ನು ಮಕ್ಕಳಂತೆ ಸಾಕಿ ಅವುಗಳಿಗೆ ಹುರುಳಿ, ಹುರುಳಿ ಗೊತ್ತಾ? ಗೊತ್ತಾ ಎಂತದು ಹುರುಳಿ ಅಂತೇಳಿ ಒಂದು ಧಾನ್ಯ ಸಿಗ್ತದೆ, ಗೊತ್ತಿದೆ? ಹಾ, ಇರಲಿ. ಅದನ್ನು ಕೊಟ್ಟು 5 ಗಂಟೆ, ಯಾವಾಗ? ಬೆಳಿಗ್ಗೆ 5 ಗಂಟೆ, ಹಾ 4 ಗಂಟೆಗೆ, ಅದಕ್ಕಿಂತಲೂ ಮೊದಲು 4 ಗಂಟೆಗೆ ಎದ್ದು ಕೋಣಗಳನ್ನು ಕರ್ಕೊಂಡು ಬಂದು ಈ ಗದ್ದೆಗೆ ಹೋಗೋದು. ಆಗ ಅವರು ತಿನ್ನುತ್ತಿದ್ದಂಥ ಆಹಾರ ಯಾವುದು ಗೊತ್ತಾ? ಮುಂಚಿನ ದಿವಸದ ತಂಗಳಣ್ಣ, ಅದಕ್ಕೆ ಮೊಸರು ಹಾಕಿ, ಮೊಸರು ಹಾಕಿ ಕಾಯಿ ಮೆಣಸನ್ನು ಇದು ಮಾಡಿ ತಿಂತಾ ಇದ್ರು. ಹೇಗಿದ್ದಾರೆ ನೋಡಿ ಅವರು, ನೋಡಿ ಅವರನ್ನು. ಈಗ ಎಷ್ಟು ಪ್ರಾಯ ಆಯ್ತು ಅವರಿಗೆ? 77 ವರ್ಷದ ಕಾಯಕದ ಯೋಗಿ ಇವರು. ಈಗ ಬಿ ಪಿ, ಶುಗರ್ ಎಂಬುದನ್ನು ಈ ಭಾರತದಿಂದ ಓಡಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಪರಿಸ್ಥಿತಿ ಇದೆ. ಈಗ ಓಡಿಸ್ಬೋದು ಸ್ವಲ್ಪ, ಎಲ್ಲ ಕಡೆಯಿಂದ ಇಂಥ ಯುವಕರು ಸ್ವಲ್ಪ ಗಮನ ಕೊಟ್ಟರೆ ಖಂಡಿತವಾಗಿ ಓಡಿಸ್ಬೋದು. ಇದನ್ನು ಆಹಾರದಿಂದಲೇ ಬರುವುದು, ಅದು ಬೇರೆ ಯಾವುದರಿಂದಲೂ ಅಲ್ಲ ಅಲ್ವಾ? ಆಹಾರದಿಂದ ಬರ್ತದೆ ಇಲ್ವಾ? ಈಗ ಆಹಾರ, ಈಗ ಅವರು ತಂಗಳನ್ನು ತಿಂದವರು ಗಟ್ಟಿಮುಸ್ತಾಗಿದ್ದಾರೆ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಈಗ ನೀವೆಂತ ತಿಂತೀರಿ? ನಿಮಗೆ ನಾನು ಈ ಒಂದು ಸಂದೇಶ ಕೊಡ್ತಾ ಇದ್ದೇನೆ, ಪಿಜ್ಜಾ, ಬರ್ಗರ್ ಇಂಥ ವಿಷಯುಕ್ತವಾದ ಆಹಾರವನ್ನು ನೀವು ಕಂಪ್ಲೀಟ್ ಬಿಡಬೇಕು. ಬಿಡ್ತೀರಾ? ಖಂಡಿತ. ಇವತ್ತು ನೀವು ಅದನ್ನು ಬಿಡ್ತೇನೆ ಅಂತ ಹೇಳಿ ಶಪಥ ಮಾಡಿದರೆ ವಿಕ್ರಮರವರು ಮಾಡಿದಂಥ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ. ಪಿಜ್ಜಾ, ಬರ್ಗರ್ ನಾವು ಇದನ್ನು ಹೇಳ್ತಾ ಹೋಗ್ತೇವೆ. ಪಿಜ್ಜಾ, ಬರ್ಗರನ್ನು ಇದು ಮಾಡಬೇಡಿ, ಕೊಕ್ಕಕೋಲಾ ಕುಡಿಬೇಡಿ, ಅವ್ರು ಬೇಕಾದರೆ ಸಿಯಾಳ ತೆಗೆದು ಕುಡಿಯಿರಿ. ಆರೋಗ್ಯಕರವಾದಂಥ ಕುಟ್ಟಿ ಪೂಜಾರರಂತೆ ಗಟ್ಟಿಮುಸ್ತಾದಂಥ, 77ಕ್ಕೆ ಆಗುವಾಗ ಗಟ್ಟಿಮುಸ್ತಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವ್ಯಕ್ತಿಗಳು ನೀವಾಗಬೇಕು. ಚಾಕ್ಲೇಟ್ ದಯಮಾಡಿ ಚಾಕ್ಲೇಟನ್ನು ಬಹಿಷ್ಕರಿಸಿ. ಪತ್ರಿಕಾ ಮಾಧ್ಯಮದವರು ಇದನ್ನು 3 ಬಹಿಷ್ಕರಿಸಿದ್ದೇವೆ ಅಂತ ಹೇಳಿ ಬರೀರಿ. ಬೇಕಾದರೆ ರೈತ ಸಂಘದ ಕರೆ ಇದು, ದಯಮಾಡಿ ಬಿಡಿ, ಅದನ್ನು ದಯಮಾಡಿ ಬಿಡಿ. ಮನೆಯಲ್ಲಿ ಹೋಗಿ ಹೇಳಿ ನಮಗೆ ಚಕ್ಕುಲಿ ಮಾಡಿಕೊಡಿ, ತೆಂಗಿನ ಎಣ್ಣೆಯಲ್ಲಿ ಕರೆದಂಥ ಚಕ್ಕುಲಿಯನ್ನು ಅಮ್ಮನ ಹತ್ರ ಹೇಳಿ ಮಾಡ್ತಾರೆ, ಗೊತ್ತಿದೆ ಅವರಿಗೆ. ಇಲ್ಲಿ ಉತ್ತಮವಾದಂಥ ಭತ್ತ ಈಗ ನಿಮ್ಮ ಎದುರಿನಲ್ಲಿದೆ. ಅದು ನೀವು ಬೆಳೆದದ್ದು, ನೀವು ಮಾಡಿದ್ದು, ನೀವು ದುಡ್ದದ್ದು, ನಿಮ್ಮ ಬೆವರಿನ ಇದು. ಇದಕ್ಕೆ ಬಹಳ ಮಹತ್ವ ಇದೆ. ಇದಕ್ಕೆ ವಿಕ್ರಮರವರು ಕೆಜಿಗೆ 150 ರೂಪಾಯಿಗೆ ಮಾರಬೇಕು ಇದನ್ನು, ಯಾಕಂದರೆ ಮಕ್ಕಳ ಬೆವರಿನ ಇದು. ಇದಕ್ಕೆ ಬಹಳ ಪವಿತ್ರತೆ ಇದೆ. ಇವರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ಇವರನ್ನು ನಾವು ಸ್ವಾಗತಿಸ್ತೇವೆ. ಆಫೀಸಿನಲ್ಲಿ ಕೂತುಕೊಂಡಂಥ ಕೃಷಿ ಅಧಿಕಾರಿಗಳನ್ನು ನಾವು ಸ್ವಾಗತಿಸುವುದಿಲ್ಲ, ಅವರನ್ನು ಬರಲಿಕ್ಕೂ ಹೇಳುವುದಿಲ್ಲ. ನಿಮ್ಮನ್ನು ಕರೆಯುವುದು ನಾವೀಗ, ಇನ್ನು ಭವಿಷ್ಯದಲ್ಲಿ ನಿಮ್ಮನ್ನೇ ಕರೆಯುವುದು. ಒಂದು ನಮ್ಮ ಗದ್ದೆಯ ಕಡೆಗೆ ಬನ್ನಿ. ನಮಗೇನು ಧರ್ಮಕ್ಕೆ ಕೆಲಸ ಆಗ್ತದೆ ಅಂತ ಅಲ್ಲ, ಆ ಉದ್ದೇಶವೇ ಅಲ್ಲ. ನಿಮಗೆ ಪಾಠ ಕೊಡಬೇಕಾಗ್ತದೆ. ಉತ್ತಮವಾದ ಆಹಾರ ಯಾವುದು, ಉತ್ತಮವಾದಂಥ ಬೆಳವಣಿಗೆ ಹೇಗೆ ಆರೋಗ್ಯಕರವಾಗಿ ಬರ್ತದೆ ಎಂಬುದನ್ನು ಈಗ ಒಬ್ಬ ಹೇಳಿದ, ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ, ಅದರಿಂದ ಮಾತ್ರ ನಮಗೆ ರೋಗ ಬಂತು ಅಂತೇಳಿ. ಸತ್ಯ ಅದು, ಸತ್ಯ ಅದು. ನೀವು ವಾರಕ್ಕೊಮ್ಮೆ ಆದಿತ್ಯವಾರ ಇಂಥ ಕೃಷಿ ಕಾರ್ಯಗಳಿಗೆ, ನಿಮ್ಮ ಇಷ್ಟು ದೂರ ಬರಲಿಕ್ಕೆ ಆಗದಿದ್ದರೂ ಹತ್ತಿರದ ನಿಮ್ಮ ವಾಮಂಜೂರಿನ ಹತ್ತಿರದಲ್ಲಿ ಕೆಲವು ಗದ್ದೆಗಳಿದೆ, ಅಥವಾ ಮನೆಯಲ್ಲಿ ಸ್ಲ್ಯಾಪಿನಲ್ಲ ಅಥವಾ ಇದ್ದ ಸ್ಥಳದಲ್ಲಿ ತರಕಾರಿಗಳನ್ನು ಮಾಡುವಂಥ ಪ್ರಯೋಗಗಳನ್ನು ನೀವಿನ್ನು ಕಲಿಯಬೇಕು. ಇದನ್ನು ಇವರು ಮುಂದಕ್ಕೆ ಈ ಮಕ್ಕಳಿಗೆ ಅದರ ಮುಖಾಂತರ ಆ ಗ್ರೋ ಇದರಲ್ಲಿ ತರಕಾರಿ, ನಮಗೆ ತರಕಾರಿ, ನಮ್ಮ ಮನೆಗೆ ಬೇಕಾದಂಥ ತರಕಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀರಾ? ಇವರು ಕಲಿಸ್ತಾರೆ. ಬೇಕಾದರೆ ಇವರು ನಮ್ಮನ್ನು ಕರೆದ್ರೆ ನಾವು ಅದಕ್ಕೆ ಬೇಕಾದಂಥ ಕೃಷಿಕರನ್ನೇ ಕಳಿಸ್ತೇವೆ ನಿಮ್ಮ ಶಾಲೆಗೆ. ಅಧ್ಯಾಪಕರು ಏನಾದರೂ ಒಂದು ಗಂಟೆ ಪರ್ಮಿಷನ್ ಕೊಟ್ಟರೆ ಇವರನ್ನೇ ಕಳಿಸ್ತೇವೆ. ಇನ್ನೊಂದು ಒಳ್ಳೆ ಆಹಾರ ಇದೆ. ಯಾವುದು ಹೇಳಿ ಅಂತೆ? ಇನ್ನೊಂದು ಉತ್ತಮವಾದಂಥ ಆಹಾರ ಇದೆ ನಮ್ಮಲ್ಲಿ, ಜೇನುತುಪ್ಪ. ಆ ಜೇನನ್ನು ಸಾಕಿ ಆ ಜೇನಿನಿಂದ ಆಹಾರವನ್ನು
ನೀವು ಉತ್ಪತ್ತಿ ಉತ್ಪಾದನೆ ಮಾಡುವಂಥ ಒಂದು ಟೆಕ್ನಿಕ್ಸ್ ಅನ್ನು ದಯಮಾಡಿ ಮಕ್ಕಳ ಶಾಲೆಗಳಲ್ಲಿ ಹೇಳಿಕೊಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಕೂಡ ಆ ಜೇನು ಕೃಷಿಯ ಉತ್ಪಾದನೆಗೆ ಪ್ರೋತ್ಸಾಹ ಕೊಡ್ತಾರೆ ಎಂಬ ಒಂದು ವಿಶ್ವಾಸ ನಮಗಿದೆ ಮುಂದಕ್ಕೆ. ಯಾಕಂದರೆ ಈ ಜೇನು ಬ್ರ್ಯಾಂಡೆಡ್ ಜೇನುಗಳು ಬರ್ತದೆ ಸರ್, ನಿಜವಾಗಿಯೂ ಅದು ಅಸಲಿ ಅಲ್ಲ, ಅದು ನಕಲಿ. ನಮ್ಮ ತೋಟದ ಹತ್ತಿರ ಈ ಶಾಲೆಗಳ ಹತ್ತಿರ ಈ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಅದರಲ್ಲಿ ಬರುವಂಥ ಜೇನು ಉತ್ತಮವಾದಂಥ ಆಹಾರ ಅಂತ ಹೇಳಿ ನಮ್ಮ ಒಂದು ಭಾವನೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೃಷಿ ವಿಜ್ಞಾನದ ಕೇಂದ್ರದ ಅಧಿಕಾರಿಗಳು ಈಗ ಬಂದಿದ್ದಾರೆ, ನಾನು ಅವರನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ತರಕಾರಿಗಳು ನೀವೇ ಬೆಳೆಸಿ, ಮನೆಯಲ್ಲಿ ಎಷ್ಟೆಷ್ಟು ಒಂದು 5 ಸೆನ್ಸ್ ಜಾಗ ಇದ್ದರೂ ನಮಗೆ ಬೇಕಾದಂಥ ತರಕಾರಿಗಳನ್ನು ಮಾಡುವಂಥ ನೂತನ ಆವಿಷ್ಕಾರಗಳು ಬಂದಿದೆ. ಅದನ್ನು ನಮ್ಮ ಆ ಯುವ ವಿಜ್ಞಾನಿಗಳಿಗೆ, ನಿಮ್ಮನ್ನು ನಾನು ವಿಜ್ಞಾನಿಗಳಂತ ಹೇಳ್ತೇನೆ, ನೀವು ಎಮ್ ಎಸ್ ಸಿ ಮಾಡಿ ಮಾಡದೇರಿ. ಯಾಕಂದರೆ ಒಂದು ಕೃಷಿಯ ವಿಕ್ರಮ ಇದನ್ನು ಈಗ ನೀವು ಇಲ್ಲಿ ಕರ್ತಂದ್ರಿ, ಇಲ್ಲಿ ಭತ್ತ ಮಾಡಲಿಕ್ಕೆ ಕೊಟ್ಟ್ರಿ, ಅವರಿಗೆ ಹೇಗೆ ಅಂತ ಹೇಳಿದಿರಿ, ಆದರೆ ಪರಿಪೂರ್ಣತೆ ಆಗಲಿಲ್ಲ. ಅವರು ಪರಿಪೂರ್ಣರಾಗಬೇಕಾದ್ರೆ ನಿಮಗೆ ಇನ್ನೂ ಜವಾಬ್ದಾರಿ ಇದೆ. ಎಲ್ಲ ತರಕಾರಿಗಳನ್ನು ಯಾವ ರೀತಿಯಲ್ಲಿ ಮಾಡುವುದು, ಆ ತರಕಾರಿಗಳನ್ನು ಆರೋಗ್ಯಕರವಾಗಿ ಹೇಗೆ ನಮ್ಮ ದೇಹದಲ್ಲಿ ಉಪಯೋಗಿಸುವುದು ಅಂತ ಹೇಳಿ ಆ ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಜವಾಬ್ದಾರಿ ಕೂಡ ನಿಮಗಿದೆ ಅಂತ ಹೇಳಿ ನಾನು ಭಾರದ್ವಾಜರಲ್ಲೂ ಒತ್ತಾಯಿಸ್ತಾ ಇದ್ದೇನೆ. ವಿಜ್ಞಾನಿಗಳ ಹತ್ರ ನಾನು ಒತ್ತಾಯಿಸಲಿಕ್ಕೆ ಹೋಗುವುದಿಲ್ಲ, ಅವರು ಅವರ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾರೆ ಹೋಗ್ತಾರೆ, ಬಿಡಿ ಅದನ್ನು ವಿಚಾರವನ್ನು ಬಿಟ್ಟುಬಿಡುವ. ಆದರೆ ನೀವು ಯುವ ಈ ಇನ್ನೂ ಕೂಡ ಗ್ರೂಪ ಆ್ಯಪ್ಸ ಏನು ಈಗಿನ ತಂತ್ರಜ್ಞಾನದ ಮೂಲಕ ಎಲ್ಲ ಯುವ ರೈತರನ್ನು ಸ್ವಲ್ಪ ಒಟ್ಟುಗೂಡಿಸಬೇಕು. ಈಗ ಇರುವುದು ಕುಟ್ಟಿ ಪೂಜಾರರು, ನಮ್ಮಂಥ 50-60 ಕಳೆದವರು ಇರುವುದು, ಹೆಂಗಿದ್ದವರು ಯಾರು ಇಲ್ಲ. ಇನ್ನು ಇದರಲ್ಲಿ ಕೆಲವರು ಮಾಂಸಾಹಾರ ತೆಗೊಳ್ಳುವವರಿದ್ದಾರೆ ಅಥವಾ ಸಸ್ಯಾಹಾರ ತೆಗೊಳ್ಳುವವರಿದ್ದಾರೆ. ಅದನ್ನು ವೈಜ್ಞಾನಿಕವಾಗಿ, ವೈಜ್ಞಾನಿಕ ಅಂದರೆ ಹಿಂದಿನ ಸಂಪ್ರದಾಯ ಪ್ರಕಾರ, ತೆಂಗಿನೆಣ್ಣೆ ಯೂಸ್ ಮಾಡ್ತೀರಾ ಅಲ್ಲ, ಸನ್ಫ್ಲವರ್ ಮಾಡ್ತೀರಾ, ಒಳ್ಳೆಯದು. ತೆಂಗಿನೆಣ್ಣೆ ಕುಡಿದ್ರೆ ಕೊಲೆಸ್ಟ್ರಾಲ್ ಬರ್ತದೆ ಅಂತೇಳಿ ಅಪಪ್ರಚಾರ ಆಯಿತು, ಎಲ್ಲ ಬಿಟ್ಟುಬಿಟ್ರು. ಆದರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ತೆಂಗಿನ ಈ ದಕ್ಷಿಣ ಕನ್ನಡ ಜಿಲ್ಲೆ ಕೇರಳದಲ್ಲಿ ತೆಂಗಿನೆಣ್ಣೆಯನ್ನೇ ಸೇವಿಸ್ತಾ, ತೆಂಗಿನೆಣ್ಣೆಯನ್ನೇ ತಿಂದು ತೆಂಗಿನೆಣ್ಣೆ ಆಹಾರಗಳನ್ನೇ ಸೇವಿಸ್ತಾ ಗಟ್ಟಿ ಮುಸ್ತಾಗಿದ್ದರು. ಆಮೇಲೆ ಬಂದದ್ದು ಅದು ಬಿಡಿ, ಅದರಿಂದಾಗಿ ಅದೂ ಒಂದು ಕಾರಣ ಇದೆ ಎಣ್ಣೆಯ ಉಪಯೋಗ. ಇದನ್ನೆಲ್ಲ ನೀವು ಮುಂದಕ್ಕೆ ಸ್ಟಡಿ ಮಾಡಬೇಕು. ಈಗ ನಾನು ಹೆಚ್ಚು ಮಾತಾಡಿದರೆ ನಿಮಗೆ ಹಸಿವು ಜೋರಾಗ್ತದೆ. ಆದ್ದರಿಂದ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿದ್ದಾರೆ, ಅವರಿಗೂ ಅವಕಾಶ ಇದೆ. ನಾನು ಇಷ್ಟು ಹೇಳ್ತೇನೆ ಮಕ್ಕಳೇ, ಕೃಷಿಯ ಬಗ್ಗೆ, ರೈತನ ಜೀವನದ ಬಗ್ಗೆ ಸಮಗ್ರವಾದಂಥ ಅಧ್ಯಯನವನ್ನು ಮಾಡಿ ನೀವೊಂದು ಡಾಕ್ಯುಮೆಂಟೇಷನೇ ಮಾಡಿ. ಹೇಗೆ ಭತ್ತ ಮಾಡುವುದು, ಅದರಿಂದ ಯಾವ ರೀತಿಯಲ್ಲಿ ಅದನ್ನು ಬೆಳೆಸುವುದು ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನ್ ಥರದಲ್ಲಿ ಸ್ಟಡಿ ಮಾಡಿ ಆಹಾರ ಉತ್ಪಾದನೆಗೆ ಮುಂದಕ್ಕೆ ನೀವು ಕೂಡ ಕೈ ಜೋಡಿಸಬೇಕು. ಸ್ವಲ್ಪ ದೊಡ್ಡದಾಗಬೇಕಾಗ್ತದೆ. ಕಾಲೇಜಿನ ವಿದ್ಯಾರ್ಥಿಗಳಾದರೆ ತೊಂದರೆ ಇಲ್ಲ. ಆಳ್ವಾಸ್ ಕಾಲೇಜಿನಿಂದಲೂ ಮೊನ್ನೆ 100 ವಿದ್ಯಾರ್ಥಿಗಳು ಬಂದು BC ರೋಡ್ನಲ್ಲಿ, ಅಲ್ಲಿ ಗೌರ್ಮೆಂಟ್ ಕಾಲೇಜ್ನಿಂದ ಒಂದು 500 ಮಕ್ಕಳು ಬಂದು ಕೊಣಾಜೆಯಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳ ಚಳವಳಿ ಆಗ್ತಾ ಇದೆ. ಅದು ಸ್ವಾಗತಾರ್ಹ. ಯಾಕಂದರೆ ನಾವು ಕೂಡ ರೈತರು ಸರ್ಕಾರವನ್ನೇ ಮೇಲೆ ನೋಡುವಂಥ ಅಗತ್ಯ ಬೀಳುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದು ಇದರ ಮೇಲೆ ಒಂದು ವೇದಿಕೆಯಲ್ಲಿ ನಿಂತುಕೊಂಡು ಇದನ್ನು ಮುಂದುವರಿಸ್ತಾ ನಮ್ಮ ಕೃಷಿಯನ್ನು ಈ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಉಳಿಸಲಿಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಈಗ ನಾನು ಅದರ ಅಧ್ಯಕ್ಷರನ್ನು, ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಅಭಿನಂದಿಸಬೇಕಾಗ್ತದೆ. ಮಕ್ಕಳನ್ನು ಇಲ್ಲಿ ಕರೆತಂದು ಈಗ ಊಟ ಹಾಕಿ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಸಮಸ್ತ ಡಾಕ್ಟರ್ ಯಜ್ಞನಾರಾಯಣ ಭಟ್ರ ಭಟ್ರಿಗೂ, ಡಾಕ್ಟರ್ ಯಜ್ಞನಾರಾಯಣ ಭಟ್ರ ಧರ್ಮಪತ್ನಿಗೂ, ಹಾಗೆ ಅವರ ಸುಪುತ್ರನಿಗೂ, ಅವರ ಶ್ರೀಮತಿಗೂ, ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಇದು ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಚಿತ್ರೀಕರಣ ಆದರೆ, TVಯಲ್ಲಿ ಬಂದರೆ ಎಲ್ಲ ಮಕ್ಕಳಿಗೆ ಇದೊಂದು ಸಂದೇಶ ಹೋಗ್ತದೆ. ಈ ಇವರಿಗೆ, ನಮ್ಮ ಯುವಕರಿಗೆ ಮಾರ್ಗದರ್ಶನ ಆಗ್ತದೆ. ಇಂಥ ಕೆಲಸಗಳನ್ನು ಪತ್ರಿಕೆಗಳನ್ನು ಪ್ರೋತ್ಸಾಹಿಸಿ, ಅದು ಕೂಡ ವಿಜಯವಾಣಿ. ನಾನು ಒಂದು ಮಾತು ಎಲ್ಲ ಹೋಗ್ತೇನೆ, ವಿಜಯವಾಣಿಯನ್ನು ಓದಿ. ಯಾಕಂದರೆ ಅದರಲ್ಲಿ ಎಲ್ಲ, ನಾನು ಬೇರೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು, ಆದರೆ ವಿಜಯವಾಣಿಯಲ್ಲಿ ಬರುವಂಥ ಪತ್ರಿಕೆಗಳು, ನಿಮ್ಮ ಮನೆಯಲ್ಲಿ ಬರುವಂಥ ಪತ್ರಿಕೆಗಳಲ್ಲಿ ವಿಜಯವಾಣಿ ಅನ್ನೋದು ತಗೊಳ್ಳಿ. ಕೃಷಿಯ ಬಗ್ಗೆ, ಅತ್ತ ನಮ್ಮ ಜೀವನದ ಬಗ್ಗೆ ಉತ್ತಮವಾದಂಥ ಲೇಖನಗಳು ಈಗ ಸದ್ಯಕ್ಕೆ ಮೂಡಿಬರುವುದಂದರೆ ವಿಜಯವಾಣಿ ನಂಬರ್ 1. ಇದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ರೈತ ಸಂಘ ಅದಕ್ಕಾಗಿ ಅವರ ಸಹಯೋಗದಲ್ಲಿದೆ. ಇನ್ನು ಎಲ್ಲ ಮೀಡಿಯಾಗಳು ದಯಮಾಡಿ ಇದಕ್ಕೆ ಸ್ವಲ್ಪ ಮಕ್ಕಳಿಗೆ
ಮಕ್ಕಳ ಈ ಮುಂದಿನ ಭವಿಷ್ಯದ ಬಗ್ಗೆ ಮಾರ್ಗದರ್ಶನವನ್ನು ಮಾಡುವಂಥ ಒಂದು ಆ ಲೇಖನಗಳನ್ನು ಪ್ರಕಟಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.